ಇನ್ನು ಚಿಕ್ಕಮಗಳೂರು ವಿಚಾರಕ್ಕೆ ಮತ್ತೆ ಬರೋಣ. ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಟೆಂತ್ ಓದ್ತಾ ಇರುವ ವಿದ್ಯಾರ್ಥಿಗೆ ಸೋಂಕು ದೃಢ ಆಗಿರೋದು ಈಗ ಆತಂಕಕಾರಣ ಆಗಿದೆ. ಯಾಕಪ್ಪ ಅಂದ್ರೆ ಈ ಶಾಲೆಯಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸದ್ಯ ಕರೋನಾ ಭೀತಿಯಲ್ಲಿದ್ದಾರೆ. ಅಲ್ಲಿ ಅಲ್ಲಿನ ಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗಾಗಲೇ ರಾಜ್ಯಾದ್ಯಂತ ಎರಡನೇ ಅಲೆಯ ಕೊರೋನಾ ಅಬ್ಬರ ಜೋರಾಗಿದ್ದು ಪ್ರತಿದಿನ ಸಾವಿರಾರು ಪ್ರಕರಣಗಳು ಬರ್ತಿರೋದ್ರಿಂದ ಜನಸಾಮಾನ್ಯರು ಕೂಡ ಈಗಾಗಲೇ ಆತಂಕಕ್ಕೀಡಾಗಿದ್ದಾರೆ. ಈ ಮಧ್ಯೆ ಚಿಕ್ಕಮಗಳೂರು ನಗರದಲ್ಲಿ ಪ್ರತಿನಿತ್ಯ 15-20 ಪ್ರಕರಣ ಬರ್ತಿದ್ದಂಥ ಜಿಲ್ಲೆಯಲ್ಲೂ ಕೂಡ 40-50 ಪ್ರಕರಣಗಳು ಬಂದಿರುವಂಥದ್ದು. ಈ ಮಧ್ಯೆ ಏನು ಚಿಕ್ಕಮಗಳೂರಿನ ನಗರದ ಬಸವನಹಳ್ಳಿ ಶಾಲೆಯ ವಿದ್ಯಾರ್ಥಿನಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಇಡೀ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಈಗಾಗಲೇ ಪರೀಕ್ಷೆಗೆ ಮುಂದಾಗಿರುವಂಥದ್ದು. ನಾನೀಗ ಆ ಒಂದು ಶಾಲೆಯಲ್ಲೇ ಇದ್ದೀನಿ. ಇದು ಚಿಕ್ಕಮಗಳೂರು ನಗರದಲ್ಲಿರುವಂಥ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಎರಡೂ ವಿಭಾಗಗಳಲ್ಲೂ ಕೂಡ ಇಲ್ಲಿ ಇರುವಂಥದ್ದು. ಅಂತಂದರೆ ಈಗ ಈ ಕಾಲೇಜಿನಲ್ಲಿ ಮತ್ತು ಈ ಪ್ರೌಢಶಾಲೆ ಹಾಗೂ ಈ ಕಾಲೇಜಿನಲ್ಲಿ ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇರುವಂಥದ್ದು. ಅಂತಂದರೆ 8th, 9th, 10th ಮತ್ತು ಫಸ್ಟ್ ಇಯರ್ PUC ಹಾಗೂ ಸೆಕೆಂಡ್ ಇಯರ್ PUC ಎಲ್ಲ ಈ 5 ತರಗತಿಗಳು ಸೇರಿ ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇರುವಂಥದ್ದು. ಈ ಶಾಲೆಯಲ್ಲಿ SSLC ಓದ್ತಿರುವಂಥ ಓರ್ವ ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಇಡೀ ಕಾಲೇಜಿನ ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೂ ಕೂಡ ಏನು 500ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದರೆ ಅವರ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಕೋವಿಡ್ ಟೆಸ್ಟ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಇಡೀ ಕಾಲೇಜಿಗೆ ಸ್ಯಾನಿಟೈಸ್ ಕೂಡ ಮಾಡಿರುವಂಥದ್ದು. ಅಂತಂದರೆ ಯಾವ ವಿದ್ಯಾರ್ಥಿನಿಯರು ಯಾರ ಜೊತೆ ಸಂಪರ್ಕ ಹೊಂದ್ಕೊಂಡಿರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲದಲೇ ಇರುವಂಥ ಕಾರಣ ಶಾಲೆಯಲ್ಲಿ ಏನು ವಿದ್ಯಾರ್ಥಿನಿಯರಿದ್ದರೆ ಅವರ ಎಲ್ಲರಿಗೂ ಕೂಡ ಈಗಾಗಲೇ ಪರೀಕ್ಷೆಯನ್ನು ನಡೆಸಿರುವಂಥದ್ದು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಏನು ಸ್ಥಳದಲ್ಲೇ ಕಾಲೇಜಿನಲ್ಲೇ ಮೊಕ್ಕ ಮೂಡಿರುವಂಥದ್ದು. ಅಂತಂದರೆ ಬೆಳಿಗ್ಗೆಯಿಂದನೂ ಕೂಡ ಈಗಾಗಲೇ ಏನು ಕಾಲೇಜಿನಲ್ಲಿ ಇರುವಂಥ ಸುಮಾರು 500ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ಈಗಾಗಲೇ ಪರೀಕ್ಷೆ ನಡೆಸಿರುವಂಥದ್ದು ಮತ್ತು ಟೀಚರ್ಸ್ಗಳಿಗೂ ಕೂಡ ಪರೀಕ್ಷೆ ನಡೆದಿರುವಂಥದ್ದು. ಅಂತಂದರೆ ವಿದ್ಯಾರ್ಥಿನಿಯರು ಪ್ರತಿದಿನ ಕಾಲೇಜಿಗೆ ಬರ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಕೊರೋನಾ ಸೋಂಕು ಹರಡಿ ಮತ್ತು ಇನ್ನೊಂದು ಯಾವುದೇ ರೀತಿಯಾದಂಥ ಒಂದು ಅನಾಹುತ ಸಂಭವಿಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಸಂಪೂರ್ಣವಾಗಿ ಸನ್ನದ್ಧವಾಗಿ ಇಡೀ ಕಾಲೇಜಿನ ಪ್ರತಿಯೊಂದು ವಿದ್ಯಾರ್ಥಿನಿಗೂ ಕೂಡ ಪರೀಕ್ಷೆಗೆ ಮುಂದಾಗಿರುವಂಥದ್ದು ಮತ್ತು ಶಾಲಾ ಆಡಳಿತ ಮಂಡಳಿ ಕೂಡ ಇಡೀ ಆ ಕಾಲೇಜ್ ಏನು ಹೈಸ್ಕೂಲ್ ಇದೆ ಮತ್ತು ಜಿಲ್ಲಾ ಪದವಿ ಪೂರ್ವ ಕಾಲೇಜ್ ಇದೆ ಆ ಇಡೀ ಬಿಲ್ಡಿಂಗಿಗೆ ಕೂಡ ಈಗಾಗಲೇ ಸ್ಯಾನಿಟೈಸರ್ನ ಮಾಡಿರುವಂಥದ್ದು. ಅದೇ ಸದ್ಯಕ್ಕೆ ಇವತ್ತು 500ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೂ ಕೂಡ ಈಗಾಗಲೇ ಪರೀಕ್ಷೆ ಮಾಡಿರುವಂಥದ್ದು. ಆದರೆ ಅವರಲ್ಲಿ ಯಾರಿಗೆ ಪಾಸಿಟಿವ್ ಇದೆ ಯಾರಿಗೆ ನೆಗೆಟಿವ್ ಇದೆ ಇನ್ನೊಂದು ಕೂಡ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಆದರೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಈಗಾಗಲೇ ಪರೀಕ್ಷೆ ನೆಡ್ಸ್ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಕೂಡ ಫಲಿತಾಂಶ ಪ್ರಕಟವಾಗಬೇಕಿದೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.